ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕೆ ಪಿ ಎಸ್ ಸಿ ಸುದ್ದಿಯಲ್ಲಿ, ಕೆ ಪಿ ಎಸ್ ಸಿ ಇನ್ನು ಮುಂದೆ ಯಾವುದೇ ಹುದ್ದೆಗಳಿಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಮಾಡಲ್ಲ ಅಂತ ಹೇಳಿದೆ. ಹಾಗಾದರೆ ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ ಅಂಥೇಳಿ ಇವತ್ತಿನ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಇದಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇಲ್ಲೊಂದು ಮಾಹಿತಿ ಇದೆ. ಏನು ಅಂತಂದರೆ, ನಾವು ಆಲ್ರೆಡಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ದಿನನಿತ್ಯದ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಥ ಒಂದು ವೀಡಿಯೋಸನ್ನು ಮಾಡ್ತಾ ಇದ್ದೀವಿ. ಆಲ್ರೆಡಿ ಒಂದು 5-6 ವೀಡಿಯೋಸನ್ನು ಅಪ್ಲೋಡ್ ಕೂಡ ಮಾಡಿದ್ದೀವಿ. ಕ್ವಶನ್ ಮತ್ತು ಆನ್ಸರ್ ಫಾರ್ಮೆಟಲ್ಲಿ ವೀಡಿಯೋಸ್ ಮಾಡ್ತಾ ಇದ್ದೀವಿ. ಎಷ್ಟೊಂದು ಜನ ಕಮೆಂಟ್ಸಲ್ಲಿ ಹೇಳಿದರು, ಸರ್ ನಿಮ್ಮ ವೀಡಿಯೋಸ್ಗೆ ಜಿ ಕೆ ಟುಡೇ ಕ್ವಶನ್ಸನ್ನು ಕನ್ನಡದಲ್ಲಿ ಆ್ಯಡ್ ಮಾಡಿ ಅಂಥೇಳಿ. ಯಾಕಂದರೆ ತುಂಬ ಒಂದು ಪಿ ಎಸ್ ಐ ಪರೀಕ್ಷೆ ಆಗಿರ್ಬೋದು, ಪಿ ಸಿ ಆಗಿರ್ಬೋದು, ಅಥವಾ ಒಂದು ಕೆ ಪಿ ಎಸ್ ಸಿ ಸಂಬಂಧಪಟ್ಟಂಥ ಯಾವುದೇ ಪರೀಕ್ಷೆಯಲ್ಲಿ ಕೂಡ ಕೆಲವೊಂದು ಕ್ವಶನ್ಸನ್ನು ಕಾಪಿ ಮತ್ತು ಪೇಸ್ಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಕೆಲವೊಬ್ಬರಿಗೆ ಕನ್ನಡದಲ್ಲಿ ಪ್ರಿಪೇರ್ ಆಗೋರಿಗೆ ಆ ಒಂದು ಕ್ವಶನ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಆ ಒಂದು ಜಿ ಕೆ ಟುಡೇ ಕ್ವಶನ್ಸನ್ನು ಅದರ ಜೊತೆಗೆ ಪ್ರಜಾವಾಣಿ ದಿನಪತ್ರಿಕೆ ಕೆಲವೊಂದು ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಆ್ಯಡ್ ಮಾಡಿ 10-15 ಕ್ವಶನ್ಸ್ ಕರೆಂಟ್ ಅಫೇರ್ಸ್ ವೀಡಿಯೋಸನ್ನು ದಿನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಯಾರಾದರೂ ವೀಡಿಯೋಸನ್ನು ನೋಡಿರಲಿಲ್ಲ ಅಂದರೆ ನಮ್ಮ ಒಂದು ಪ್ಲೇಲಿಸ್ಟಲ್ಲಿ ಕರೆಂಟ್ ಅಫೇರ್ಸ್ ವೀಡಿಯೋಸ್ ಇದೆ, ನೀವು ನೋಡ್ಬೋದು. 200% ನಿಮ್ಮ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಯಾಕಂತಂದರೆ ನಾವು ಮಾಡುವಂಥ ಎಲ್ಲ ವೀಡಿಯೋಸ್ಗಳ ಅಪ್ಡೇಟ್ ಕೂಡ ನಿಮಗೆ ಸಿಗುತ್ತೆ. ಯಾಕಂದರೆ ನಾವು ದಿನನಿತ್ಯ 2-3 ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಆ 2-3 ವೀಡಿಯೋಸನ್ನು ನೀವು ನೋಡೋದ್ರ ಮುಖಾಂತರ ಯಾವುದೇ ಕೋಚಿಂಗ್ ಇಲ್ಲದೆ ಕೂಡ ನೀವು ಎಕ್ಸಾಮ್ಸ್ನ ಎಲ್ಲ ಒಂದು ಮಾಹಿತಿಯನ್ನು ತಿಳ್ಕೊಬೋದು ಅಂತ ಹೇಳ್ದಾ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಕೆ ಪಿ ಎಸ್ ಸಿ ಸುದ್ದಿಯಲ್ಲಿ ಏನಿದೆಯಪ್ಪ ಅಂದರೆ, ಕೆ ಪಿ ಎಸ್ ಸಿ ಏನು ಹೇಳಿದೆ, ಇನ್ನು ಮುಂದೆ ಯಾವುದೇ ಹುದ್ದೆಗಳಿಗೆ ಮೂಲ ದಾಖಲೆಗಳ ಪರಿಶೀಲನೆಯನ್ನು ನಾವು ಮಾಡುವುದಿಲ್ಲ. ಒಂದು ಪ್ರೊಸೆಸ್ ಇರುತ್ತೆ, ಒಂದು ರಿಸಲ್ಟ್ 1:3 ಎಕ್ಸಾಂಪಲ್ ತೊಗೊಳ್ಳೋಣ. ಒಂದು ಎಫ್ ಡಿ ಎಕ್ಸಾಮ್ ಇದೆ ಅಂದ್ಕೊಳ್ಳಿ, 1:3 ಕಾಲ್ ಮಾಡ್ತಾರೆ ಎಫ್ ಡಿ ಎಕ್ಸಾಮ್ ರಿಸಲ್ಟ್, 1:3 ಅನೌನ್ಸ್ ಮಾಡ್ತಾರೆ. ಫಸ್ಟ್ ಎಲಿಜಿಬಿಲಿಟಿ ಲಿಸ್ಟ್ ಅಂತ ಮಾಡ್ತಾರೆ. 1:3 ಅಂದರೆ ಒಂದು ಹುದ್ದೆಗೆ 3 ಜನಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ. ಇದರ ಅರ್ಥ ಏನು, ಡಾಕ್ಯುಮೆಂಟ್ ವೆರಿಫಿಕೇಷನ್, ಒಂದು ಹುದ್ದೆಗೆ 3 ಜನ. ಈ 3 ಜನದ್ದು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದರೆ ಅವಾಗೇನು ಮಾಡ್ತಾರೆ, ಕೊನೆಯಲ್ಲಿ ಯಾರು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿರ್ತಾರೆ, 1-3 ಪರ್ಸನ್ ಇದ್ದಾರೆ, 3 ಜನದ್ದು ಡಾಕ್ಯುಮೆಂಟ್ ಕರೆಕ್ಟಾಗಿದೆ, ಏನೂ ಮಿಸ್ಟೇಕ್ ಇಲ್ಲ ಅಂತಂದರೆ ಹೈಯೆಸ್ಟ್ ಮಾರ್ಕ್ಸ್ ಇರೋರಿಗೆ ಒಂದು ಹುದ್ದೆಯನ್ನು ಕೊಡ್ತಾರೆ, ಉಳಿದ ಇಬ್ಬರಿಗೆ ಆಚೆ ಹಾಕ್ತಾರೆ. ಅಂದರೆ ಒಂದು ಹುದ್ದೆಗೆ ನಾವು 3 ಜನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಿರ್ತೀವಿ ಅಂತ ಅದರ ಅರ್ಥ. ಇವಾಗ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ಸನ್ನು ಕೆ ಪಿ ಸಿ ನಾವು ಮಾಡಲ್ಲ ಅಂತ ಅಂದರೆ ಒಂದು ಕ್ಯಾಬಿನೆಟ್ ಲೆವೆಲಲ್ಲಿ ಡಿಸ್ಕಷನ್ ಆಗಿದೆ. ಏನಾಗಿದೆ ಅಂದರೆ, ಇನ್ನು ಮುಂದೆ ಕೆ ಪಿ ಎಸ್ ಸಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೊಡೋದು ಬೇಡ. ಯಾಕೆ ಕಾರಣ ಅಂತ ಕೊಟ್ಟಿದ್ದಾರೆ, ಏನು ಕಾರಣ ಅಂತ ಕೊಟ್ಟಿದ್ದಾರೆ ಅಂದರೆ, ಒಂದು ತುಂಬ ಸಮಯ ತೆಗೆದುಕೊಳ್ತಾ ಇದೆ ಅಂತೆ. ಕೆ ಪಿ ಎಸ್ ಸಿ ತುಂಬ ಟೈಮ್ ತೊಗೋತಾ ಇದೆ, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಯಾಕಂದರೆ ಒಂದು ನೋಟಿಫಿಕೇಷನ್ ಒಂದ್ಸಲ ಆಗಿದೆ ಅಂದರೆ ಸುಮಾರು 2.5 ವರ್ಷ ಟೈಮ್ ತೊಗೋತಾರೆ, 1:1 ಬಿಡೋಕ್ಕೆ 2.5 ವರ್ಷ ಟೈಮ್ ತೊಗೋತಾರೆ. ಅದಕ್ಕೆ ಏನು ಮಾಡಿದ್ದಾರೆ ಅಂತಂದರೆ, ಏನು ಮಾಡಬೇಕು, ಇದರಿಂದ ಏನಾಗಿದೆ, ಒಂದು ಅಭ್ಯರ್ಥಿಗಳಿಗೆ ಒಂದು ಸಮಯ ಒಂದು ವ್ಯರ್ಥ ಆಗ್ತಾ ಇದೆ, ಸಮಯದ ಒಂದು ವ್ಯರ್ಥ ಆಗ್ತಾ ಇದೆ. ಆದ್ದರಿಂದ ಕ್ಯಾಬಿನೆಟ್ ಲೆವೆಲಲ್ಲಿ ಡಿಸ್ಕಷನ್ ಆಗಿದೆ, ಡಿಸ್ಕಷನ್ ಆಲ್ರೆಡಿ ಕ್ಯಾಬಿನೆಟ್ ಲೆವೆಲಲ್ಲಿ ಆಗಿದೆ, ಇದಕ್ಕೆ ಪೇಪರ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದರು. ಇನ್ನು ಏನು ಮಾಡ್ತಾರೆ ಅಕಸ್ಮಾತ್, ಹಾಗಾದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಲ್ಲ ಅಂದ ತಕ್ಷಣ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರೋದೇ ಇಲ್ವಾ, ಇರುತ್ತೆ. ಹಾಗಾದರೆ ಯಾರು ಮಾಡ್ತಾರೆ, ಆಯಾ ಇಲಾಖೆಗಳಿಗೆ ಕೊಡುತ್ತೆ. ಆಯಾ ಇಲಾಖೆ ಅಂದರೆ ಉದಾಹರಣೆಗೆ ಒಂದು ಅಬಕಾರಿ ಇಲಾಖೆ, ನೀವು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೆದಿದ್ದಾರೆ, ಕೆ ಪಿ ಎಸ್ ಸಿ ಅವರು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು, ಆಲ್ರೆಡಿ ಅದಕ್ಕೆ ಫಿಸಿಕಲ್ ಟೆಸ್ಟ್ ಕೂಡ ಮಾಡಿದ್ದಾರೆ, ಬಟ್ ಇನ್ನೂ 1:1 ರಿಸಲ್ಟನ್ನು ಬಿಟ್ಟಿಲ್ಲ. 1:1 ರಿಸಲ್ಟ್ ಬಿಟ್ಟರೆ ಅದಕ್ಕೆ ಮೂಲ ದಾಖಲೆಗಳ ಪರಿಶೀಲನೆ ಮಾಡೋದು ಯಾರು ಅಂತಂದರೆ ಅಬಕಾರಿ ಇಲಾಖೆ ಮಾಡುತ್ತೆ. ಅಥವಾ ನೀವು ರೆವಿನ್ಯೂ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೆದಿದ್ದೀರಾ ಗ್ರೂಪ್ ಸಿ ಎಲ್ ಅಂತಂದರೆ ಕಂದಾಯ ಇಲಾಖೆ ಮಾಡುತ್ತೆ. ಅಂದರೆ ಕೆ ಪಿ ಎಸ್ ಸಿ ಕೆಲಸ ಏನು ಅಂತಂದರೆ, ಒಂದು ಎಕ್ಸಾಮ್ ಪ್ರೊಸೆಸ್ಸನ್ನು ಮಾಡಿ 1:1 ಲಿಸ್ಟ್ ರೆಡಿ ಮಾಡಿಬಿಟ್ಟು ಏನು ಮಾಡ್ತಾರೆ, ಅವರು ಆಯಾ ಇಲಾಖೆಗಳಿಗೆ ಕಳಿಸ್ತಾರೆ. ಆಯಾ ಇಲಾಖೆಯಲ್ಲಿ ನಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ನಾವು ಮಾಡ್ಕೋಬೇಕು. ಇಷ್ಟು ಏನು ಮಾಡಿದ್ದಾರೆ, ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ ಗೌರ್ಮೆಂಟ್. ಗೌರ್ಮೆಂಟ್ ಪ್ರೆಸ್ ನೋಟ್ ರಿಲೀಸ್ ಮಾಡಿದೆ ಆಲ್ರೆಡಿ ಕ್ಯಾಬಿನೆಟಿಂದ. ಅಕಸ್ಮಾತ್ ಹಾಗಾದರೆ ನಾವು ಏನು ಒಂದು ಎಕ್ಸಾಮ್, ಫಾರ್ ಎಕ್ಸಾಂಪಲ್ಲು ಕ್ಲಾಸ್ 2 ಪೋಸ್ಟ್ ಇದೆ, ಅದಕ್ಕೆ ಇಂಟ್ರೂ ಕರೆದಿದ್ದಾರೆ, ಆ ಟೈಮಲ್ಲಿ ಅವನಾದರೂ ಡಾಕ್ಯುಮೆಂಟ್ಸ್ ಒಯ್ಯಬಾರ್ದ, ಒಯ್ಯಬೇಕಾಗುತ್ತೆ. ಏನು ಮಾಡುತ್ತೆ ಕೆ ಪಿ ಎಸ್ ಸಿ ಅಂದರೆ, ಜಸ್ಟ್ ಮೇಲ್ಗಡೆ ನೀವು ಅಪ್ಲೈ ಮಾಡುವಾಗ ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ನೀವು ಯಾವ್ದ್ಯಾವ್ದು ಎಲಿಜಿಬಿಲಿಟಿ ಇದ್ದೀರಾ ಅಂತ ಕೊಟ್ಟಿರ್ತೀರಾ. ಉದಾಹರಣೆಗೆ ನಂದು ಎಚ್ ಕೆ ಇದೆ, ನಾನು ಕನ್ನಡ ಮೀಡಿಯಮ್ದವ್ನು ಇದ್ದೀನಿ, ನಾನು ರೂರಲ್ ಇದೆ, ಈ ರೀತಿ ಕೊಟ್ಟಿರ್ತೀವಿ. ಈ ಎಲ್ಲ ಒಂದು ಡಾಕ್ಯುಮೆಂಟ್ಸನ್ನು ಜಸ್ಟ್ ಒಯ್ಯಬೇಕು, ಅವ್ರು ನೋಡ್ತಾರೆ ಅಷ್ಟೇ ಮೇಲ್ಗಡೆಯಿಂದ ನೋಡ್ತಾರೆ, ಅದಕ್ಕೆ ಯಾವುದೇ ರೀತಿಯ ಒಂದು ಸರ್ಟಿಫಿಕೇಷನ್ ಕೊಡಲ್ಲ. ಆದರೆ ಅವ್ರು ಏನು ಮಾಡ್ತಾರೆ, ಮಾಡೋದಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ ಮಾಡೋದು ಯಾರು ಅಂದರೆ ಆಯಾ ಇಲಾಖೆಗಳು. ಇವಾಗ ಉದಾಹರಣೆಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ದು ಯಾವುದೋ ಒಂದು ಎಕ್ಸಾಮ್ ಆಗಿರುತ್ತೆ, ಅವರೊಂದು ಇಂಟರ್ವ್ಯೂ ಹೋಗಿರ್ತಾರೆ,
ಅಥವಾ ಆ ಒಂದು ಮುಂದೆ ಅವರೇನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆದಮೇಲೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಡಾಕ್ಯುಮೆಂಟ್ ಡಿಡಕ್ಷನ್ ಮಾಡ್ತಾರೆ ಅಂಥೇಳಿ ಇದು ಪ್ರೆಸ್ ನೋಟ್ ರಿಲೀಸ್ ಮಾಡಿದೆ ಕ್ಯಾಬಿನೆಟಿಂದ. ಇನ್ ಫ್ಯೂಚರ್ ನೋಟಿಫಿಕೇಷನ್ ಅಂದರೆ ಇಲ್ಲಿವರೆಗೂ ನೋಟಿಫಿಕೇಷನ್ ಆಗಿರೋದ್ರಲ್ಲಿ ಯಾವುದೇ ರೀತಿಯಾದ ನೋಟಿಫಿಕೇಷನಲ್ಲಿ ಇನ್ನೂವರೆಗೂ ಮೆನ್ಷನ್ ಇಲ್ಲ ಕೆ ಪಿ ಎಸ್ ಸಿಯಲ್ಲಿ, ಬಟ್ ಫ್ಯೂಚರಲ್ಲಿ ಆಗುವಂಥ ನೋಟಿಫಿಕೇಷನ್ಸಲ್ಲಿ ಮೆನ್ಷನ್ ಮಾಡ್ತಾರೆ. ಇಷ್ಟು ಏನು ಕೆ ಪಿ ಎಸ್ ಸಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ ಏನಿದೆ ಅದು, ಅದರ ಬಗ್ಗೆ ಒಂದು ಸ್ವಲ್ಪ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ಕೇಳ್ಬೋದು, ಅಥವಾ ನಿಮ್ಮ ಫೀಡ್ಬ್ಯಾಕ್ಸ್ ಕೂಡ ಕಮೆಂಟ್ಸಲ್ಲಿ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ.